ಮುಖ್ಯವಾಗಿ ವಿಚಾರ ಏನಂದ್ರೆ ಕೋಲಾರ ತಾಲೂಕು ನರಸಾಪುರ ಹೋಬಳಿಯಲ್ಲಿ ರಾಮಚಂದ್ರ ಒಂದು ಗ್ರಾಮ ಇದೆ. ಅದರಲ್ಲಿ ರಾಮಚಂದ್ರ ಅಂತ ಒಂದು ಗ್ರಾಮ ಇದೆ. ಅದರಲ್ಲಿ ಸರ್ವೆ ಸಂಖ್ಯೆ 94ರಲ್ಲಿ 232 ಎಕರೆ ಗೋಮಲ ಜಮೀನಿದೆ ಇತ್ತು. ಅದನ್ನು ಕೆಲವು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿಗಳ ಜೊತೆ ಸೇರಿಕೊಂಡು ಶಾಮೀಲಾಗಿ ಕಬಳಿಸಿರೋ ಬಗ್ಗೆ ದೂರು ಕೊಟ್ಟಿದ್ದೀವಿ. ಇದು ಸುಮಾರು 2018ರಿಂದ ಕೋಲಾರ ಜಿಲ್ಲಾಧ್ಯಕ್ಷರಿಗೆ, ತಹಸೀಲ್ದಾರ್ಗೆ, ಸಹಾಯಕ ಭೂ ದಾಖಲಾತಿ ನಿರ್ದೇಶಕರಿಗೆ ಇವರೆಲ್ಲ ದೂರು ಕೊಟ್ಟಿದ್ದೀವಿ. ಆದರೂ ಇದುವರೆಗೂ ಕಾನೂನು ರೀತಿಯ ಸಮರ್ಪಕವಾದ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅವರು. ಹಾಗಾಗಿ ಈ ವಿಚಾರದ ಕುರಿತು ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗೆ ದೂರು ಕೊಟ್ಟಿದ್ದೀವಿ ಈ ತಿಂಗಳು 3ನೇ ತಾರೀಕಂದು. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಕಡೆಯಿಂದ ಪ್ರಚಾರ ಆಗಿ ಗೋಮಾಳ ಜಮೀನು ಮತ್ತೆ ಸರ್ಕಾರಿಗೆ ವಾಪಸ್ ಮಾಡೋ ನಿಟ್ಟಿನಲ್ಲಿ ಮಾಡಬೇಕನ್ನೋ ಉದ್ದೇಶ ಉಂಟು.